హలో ఫ్రెండ్స్, దిస్ ఈజ్ శివానంద్. థ్యాంక్స్ ఫర్ సబ్స్క్రైబింగ్ మై ఛానల్ అండ్ థ్యాంక్స్ ఫర్ యువర్ లవింగ్ సపోర్ట్. ఫ్రెండ్స్, ఇవత్తిన ఈ ఒంది వీడియోద టాపిక్ ಏನು ಅಂತಂದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ತುಂಬನೇ ಸಿಂಪಲ್ ಮತ್ತು ತುಂಬನೇ ಯೂಸ್ಫುಲ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತಂದರೆ, ಈಗ ಕೆಲವೊಂದ್ಸರಿ ನಾವು ಯಾರಿಗಾದರೂ ಒಂದು ಮೆಸೇಜ್ನ ಮಾಡ್ತಾ ಇರ್ತೀವಿ ಅಥವಾ ಏನಾದರೂ ಒಂದು ನೋಟ್ಸ್ನ ನಾವು ಮಾಡ್ಕೊಳ್ತಾ ಇರ್ತೀವಿ, ಮತ್ತು ಯಾವುದಾದ್ರೂ ಒಂದು ಸೆಂಟೆನ್ಸ್ನ ನಾವು ಟೈಪ್ನ ಮಾಡ್ತಾ ಇರ್ತೀವಿ. ಸೊ ಅಂಥ ಒಂದು ಟೈಮಲ್ಲಿ ನಾವು ಈ ರೀತಿಯ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಯೂಸ್ನ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ನಾವು ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಯೂಸ್ನ ಮಾಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಬಟ್ ಈ ಒಂದು ಅಂದರೆ ನಮ್ಮೊಂದು ಸೆಲ್ಫೋನಲ್ಲಿ ಡಿಫಾಲ್ಟಾಗಿ ನಮಗೆ ತುಂಬಾ ಕಡಿಮೆಯ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳು ಸಿಗ್ತಾ ಇರುತ್ತೆ. ಬಟ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ತುಂಬಾ ಅಂದರೆ ನೀವು ಯಾವತ್ತೂ ಎಲ್ಲೂ ನೋಡದಿರೋಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನೀವು ಈ ಒಂದು ಅಪ್ಲಿಕೇಶನಿಂದ ನೀವು ತೊಗೊಳ್ಬೋದು ಮತ್ತು ಯೂಸ್ನ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು, ಈ ಒಂದು ಅಪ್ಲಿಕೇಶನ್ ನಾವು ಯಾವ ರೀತಿ ಯೂಸ್ನ ಮಾಡುವಂಥ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ಅಲ್ಲಿಂದ ಕ್ಲಿಕ್ನ ಮಾಡಿ ಡೈರೆಕ್ಟಾಗಿ ಈ ಅಪ್ಲಿಕೇಶನ್ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ನಮಗೆ ತುಂಬಾ ಸಿಂಪಲ್ ಆಗಿರುತ್ತೆ. ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣವೇ ನಮಗೆ ಇಲ್ಲಿ ಆಲ್ರೆಡಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳು ನಮಗೆ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಸೊ ಇದನ್ನು ನೀವು ಸ್ಲೈಡ್ನ ಈ ರೀತಿಯಾಗಿ ಮಾಡ್ತು ಅಂದರೆ ನಿಮಗೆ ಎಲ್ಲೂ ನೀವು ಈ ರೀತಿಯ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನೋಡೇ ಇರೋದಿಲ್ಲ. ಸೊ ಅಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳೆಲ್ಲ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಅವೈಲೇಬಲ್ ಇರುತ್ತೆ. ನೋಡ್ತಾ ಹೋಗ್ಬೋದು ನೀವು. ಸೊ ಫ್ರೆಂಡ್ಸ್, ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ನ ಮಾಡ್ಬೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಯಾವುದಾದ್ರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾನೀಗ ಒಂದನ್ನು ಸೆಲೆಕ್ಟ್ನ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ ಈ ರೀತಿಯಾಗಿ. ಸೊ ಇದರಲ್ಲಿ ನೀವು ಯಾವ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳು ಬೇಕು ಮತ್ತು ಎಷ್ಟು ಬೇಕು ಅನ್ನೋದನ್ನು ನೀವು ಅದು ನಿಮ್ಮ ಒಂದು ಟೈಪ್ ಮಾಡ್ತಾರಂಥ ಒಂದು ಮೆಸೇಜ್ ಆಗಿರ್ಬೋದು, ಒಂದು ಮ್ಯಾಟರ್ ಮೇಲೆ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿಯಾಗಿ ಇದನ್ನು ನಾವು ಟೈಪ್ನ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇರೋ ಪಕ್ಕದಲ್ಲಿ ನಾವು ಕಾಪಿ ಅನ್ನೋ ಒಂದು ಆಪ್ಷನ್ನ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಆ ಒಂದು ಕಾಪಿ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಾವು ಟೈಪ್ ಮಾಡಿರುವಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿ ಕಾಪಿ ಆಗಿರುತ್ತೆ. ಫ್ರೆಂಡ್ಸ್, ಅದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕಂತಂದರೆ, ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂತ ನಾನೊಂದು ಮೆಸೇಜ್ನ ಟೈಪ್ನ ಮಾಡಿದ್ದೀನಿ. ಸೊ ಅದ್ರ ಕೆಳಗಡೆ ನಾನೀಗ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನಾನು ಕೊಡಬೇಕಾಗಿದೆ. ಸೊ ಆಗ ಏನು ಮಾಡ್ಬೋದು, ಅಲ್ಲಿ ಕಾಪಿ ಮಾಡಿರುವಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಇಲ್ಲಿ ಪೇಸ್ಟ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ನೋಡ್ಬೋದು, ನಾವು ಟೈಪ್ ಮಾಡಿರುವಂಥ ಒಂದು ಸೆಂಟೆನ್ಸ್ ಏನಿದೆಯೋ ಅದ್ರ ಕೆಳಗಡೆ ಈ ರೀತಿಯಾಗಿ ನಾವು ಆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ನೀವು ಇದೇ ಅಂತಲ್ಲ, ನೀವು ಯಾವ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ಬೇಕಾದ್ರೂ ನೀವು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಇಲ್ಲಿ ಮತ್ತೆ ಇನ್ನೊಂದು ಬೇರೆನ ನಾನು ನಿಮಗೆ ಇಲ್ಲಿ ಕಾಪಿನ ಮಾಡ್ಕೊಂಡು ತೋರಿಸ್ತೇನೆ. ಫ್ರೆಂಡ್ಸ್, ಈಗ ಇಲ್ಲಿ ನಾನು ಇಲ್ಲಿ ಆ್ಯರೋನ ಒಂದು ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅಂದರೆ ಆ ಒಂದು ಸೆಂಟೆನ್ಸಿಗೆ ನಮಗೆ ಯಾವ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ನಾವಿಲ್ಲಿ ಕಾಪಿನ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಈ ಒಂದು ಆ್ಯರೋನ ನಾನು ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಒಂದು ಆ್ಯರೋನ ನಾನು ತೊಗೊಂಡಿದ್ದೀನಿ. ಇದಾದ ತಕ್ಷಣ ನಮಗೆ ಎಷ್ಟು ಬೇಕೋ ನಮಗೆ ಅಷ್ಟೂ ನಾವು ಇಲ್ಲಿ ಕಾಪಿನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದೇ ಒಂದು ಆ್ಯರೋ ಬೇಕಿದ್ರೆ ಅದನ್ನು ಕೂಡ ಕಾಪಿ ಮಾಡ್ಕೊಳ್ಳೋದು, ಅಥವಾ ನಿಮಗೆ ತುಂಬ ಒಂದು ಆ್ಯರೋನ್ ಬೇಕಿದ್ರು ಕೂಡ ನೀವು ಅದನ್ನು ಕಾಪಿ ಮಾಡ್ಕೊಳ್ಬೋದು. ಸೊ ಇಷ್ಟು ನಾವು ಆ ಒಂದು ಆ್ಯರೋನ ಇಲ್ಲಿ ನಾವು ಕ್ಲಿಕ್ನ ಅಂದರೆ ಟೈಪ್ನ ಮಾಡಿದ ತಕ್ಷಣ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಈ ಒಂದು ಆ್ಯರೋ ಎಲ್ಲ ಕಾಪಿ ಆಗುತ್ತೆ. ಸೊ ಇದನ್ನು ನಾವು ಮತ್ತೆ ಇಲ್ಲಿ ಬಂದುಬಿಟ್ಟು ನಾವು ಇದನ್ನು ಪೇಸ್ಟ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ನೋಡ್ಬೋದು, ನೀವು ಈ ನಾನು ಬರೆದಿರುವಂಥ ಒಂದು ಸೆಂಟೆನ್ಸ್ನ ಕೆಳಗಡೆ ಈ ಒಂದು ಆ್ಯರೋನ ನಾನು ಆ್ಯಡ್ನ ಮಾಡಿದ್ದೀನಿ. ಸೊ ಈ ಒಂದು ಸೆಂಟೆನ್ಸ್ ನಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಕೆಲವೊಂದು ಸಾರಿ ತುಂಬಾ ಈ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಯೂಸ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮಗೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಫ್ರೆಂಡ್ಸ್, ಹಾಗಾದರೆ ಈ ಒಂದು ಅಪ್ಲಿಕೇಶನ್ನ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ಅಲ್ಲಿಂದಲೇ ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಮತ್ತು ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ನೀವು ಖಂಡಿತ ನನಗೆ ಕಮೆಂಟ್ಸ್ನ ಮಾಡಿ ಕೇಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.